ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमाग्ने भागिनगम संतमथा भागंचिके ऋषति अभागमग्ने तंकुरु मामग्ने भागिनंकुरु भाग्यदेवताये नमः। वीक्षकरगलरू सह धनुराशिय वीक्षकरगलरू सह विठ्ठल भट माडुवंतह नमस्कार हागू नन्न चानल गे स्वागत। वीक्षकरे इदे मोदल सल नन्न चानल बर्ता इद्दीर अंद्रे दयविट्टु मरेयदे ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅನ್ನತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂದರೆ, ಧನುರಾಶಿಯವರಿಗೋಸ್ಕರ ಜೂನ್ ತಿಂಗಳಿಗೋಸ್ಕರ 6 ಎಚ್ಚರಿಕೆಗಳು. ದಯವಿಟ್ಟು ಈ 6 ತಪ್ಪುಗಳನ್ನು ನೀವು ಮಾಡಬೇಡಿ ಧನುರಾಶಿಯವರಿಗೆ ಜೂನ್ ತಿಂಗಳಲ್ಲಿ. ಸೊ ನಿಮ್ಮನ್ನು ಹೆದರ್ಸ್ಲಿಕ್ಕೆ ಮಾಡ್ತಾ ಇರತಕ್ಕಂಥ ವಿಡಿಯೋ ಅಂತೂ ಖಂಡಿತ ಅಲ್ವೇ ಅಲ್ಲ. ಬಟ್ ಇರೋ ವಿಚಾರ, ನೀವು ತಪ್ಪೆಚ್ಚಿ ಹಾಕ್ಬಿಡ್ಬೋದು, ಹಾಕಬೇಡಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಸೊ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡ್ಕೊಳ್ಳೋಣ. ಜೂನ್ 15 ತಾರೀಕು ಮಿಥುನ ರಾಶಿಗೆ ರವಿಗ್ರಹ, 9ನೇ ಮನೆ ಅಧಿಪತಿ 7ನೇವರೆಗೆ ಬರ್ತಾನೆ. ಜೂನ್ 18ನೇ ತಾರೀಕು ವೃಷಭ ರಾಶಿಗೆ ಶುಕ್ರ, ಷಷ್ಠಾಧಿಪತಿ 6ಕ್ಕೆ ಬರ್ತಾನೆ, ಲಾಭಾಧಿಪತಿಯು 6ನೇ. 26ನೇ ತಾರೀಕು ಮೇಷರಾಶಿಗೆ ಕುಜ, ವ್ಯಯಾಧಿಪತಿ ಪಂಚಮಾಧಿಪತಿ ಪಂಚಮಕ್ಕೆ ಬರ್ತಾನೆ. ಪಂಚಮಾಧಿಪತಿಯಾಗಿ ಪಂಚಮಕ್ಕೆ ಬಂದ ಅಂತ ತೊಗೊಂಡ್ರೆ ಒಳ್ಳೆಯದೇ ಒಂದು ಲೆಕ್ಕದಲ್ಲಿ, ಮಿಕ್ಕಂತೆ ಒಂದು ಸ್ವಲ್ಪ ಉತ್ತಮ ಅಲ್ಲ. ಈ ರೀತಿಯಲ್ಲಿ ಗ್ರಹಸ್ಥಿತಿಗಳಿರಬೇಕಾದ್ರೆ ನಿಮಗೆ ಧನುರಾಶಿಯವರಿಗೆ 6 ಎಚ್ಚರಿಕೆಗಳು. ಮೊದಲನೇ ಎಚ್ಚರಿಕೆ, ನಿಮಗೇ ಗೊತ್ತಿಲ್ಲದೆ ನಿಮಗೇ ಅರಿವಿಲ್ಲದೆ ಗೊತ್ತಲ್ವಾ, ನಿಮ್ಮ ಮಾತು ಉಗ್ರ ಆಗುತ್ತೆ, ಅಥವಾ ಎದುರುಗಡೆ ಇರೋರಿಗೆ ನೀವು ತುಂಬ ಉಗ್ರವಾಗಿ ಮಾತಾಡ್ತಾ ಇದ್ದೀರಾ, ತುಂಬ ಸಿಡ್ತಾ ಇದ್ದೀರಾ, ತುಂಬ ಸಿಟ್ಟು ಮಾಡ್ತಾ ಇದ್ದೀರಾ, ನಿಮ್ಮ ಮಾತಲ್ಲಿ ಸಿಕ್ಕಾಬಟ್ಟೆ ಕಠಿಣತ್ವ ಇದೆ, ತುಂಬ ಕಠಿಣವಾಗಿ ಮಾತಾಡ್ತಾ ಇದ್ದೀರಾ, ಒಂಥರ ಏನೋ ಎದುರುಗಡೆ ಇರೋರಿಗೆ ಉರಿಯೋ ಥರ ಮಾತಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಒಂದೇ ಅವ್ರಿಗೆ ಅನಿಸುತ್ತೆ, ಇಲ್ಲ ನೀವು ನಿಜವಾಗ್ಲೂ ನಿಮ್ಮ ಮಾತು ಉಗ್ರ ಆಗಿರುತ್ತೆ. ಎರಡಲ್ಲೊಂದು, ನಿಮಗೇ ಗೊತ್ತಿಲ್ಲದೆ ನಿಮಗೆ ಅರಿವೇ ಇಲ್ಲದೆ ನಿಮಗೆ ಗೊತ್ತಾ ಇಲ್ಲ, ಬಟ್ ನಿಮ್ಮ ಮಾತು ಮಾತ್ರ ತುಂಬ ಉಗ್ರ ಆಗ್ತಾ ಇದೆ, ಎದುರುಗಡೆ ಇರೋರ್ಗಾರು ಅನಿಸುತ್ತೆ ಅಥವಾ ನಿಜವಾರಗಾರು ಆಗಿರುತ್ತೆ. ಸೊ ಮಾತಿನ ಮೇಲೆ ನಿಗಾ ಇರಲಿ, ಅಥವಾ ಅವ್ರೇನು ಅಂದ್ಕೊಂಡ್ರೆ ನನಗೇನಾಗಬೇಕ್ರಿ ಅಂತ ಅನ್ಕೋಬೋದು. ಬಟ್ ಸಾಮಾನ್ಯವಾಗಿ ಹಂಗೆ ತಿಳ್ಕೊಳ್ಳೋರಲ್ಲ ಧನುರಾಶಿಯವರು. ಯಾಕೆ ಪ್ರತಿಯೊಂದು ಯೋಚನೆ ಮಾಡ್ತೀರಿ, ಯಾರೇನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಎಲ್ಲರೂ ಬಂದು ನಾವು ತುಂಬ ಗೌರವಯುತವಾಗಿರಬೇಕು, ಹಂಗೆ ಹಿಂಗೆ ಎಲ್ಲ ಯೋಚನೆ ಮಾಡುವಂತಹ ರಾಶಿಗಳಲ್ಲಿ ಅಗ್ರಗಣ್ಯರು ಧನುರಾಶಿಯವರು ಅಂತ ಹೇಳ್ಬೋದು. ತುಂಬ ಪಾಪದವರು, ತುಂಬ ಒಳ್ಳೆಯವರು ಆಯ್ತಲ್ವಾ. ಸೊ ಅದರಿಂದ ನಿಮ್ಮಂಥವರಿಗೆ ನಿಮ್ಮ ಮಾತು ನಿಮಗೆ ಗೊತ್ತಿಲ್ಲದೆ ಎದುರುಗಡೆಯವರಿಗೆ ಗಡಿಸಾಗ್ತಾ ಇದೆ, ಯಾಕೋ ಹಿಂಗೆ ಮಾತಾಡಲ್ಲ ಅಂತ ಬೇಜಾರು ಬರ್ತಾ ಇದೆ ಅಂತಂದ್ರೆ ಹಂಗಾಗಬಾರ್ದು. ಆಗದಂತೆ ನೀವೇ ನೋಡಿಕೊಳ್ಬೇಕು, ಎಚ್ಚರಿಕೆ ವಹಿಸಬೇಕು ಆಯ್ತಲ್ವಾ. 30ನೇ ತಾರೀಕು ಅಮಾವಾಸ್ಯ ದಿವಸ ನಾವು ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಲಭೈರವೇಶ್ವರ ಹೋಮವನ್ನು ಮಾಡಿ, ವಿಶೇಷವಾಗಿ ಕಾಶಿಗಿಂತ ಕಾಶಿ ದಾರ ಅಂತಿರಲ್ಲ, ಕಾಶಿ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿ ಪಕ್ಕದಲ್ಲಿ ಹಾಕಿದ್ದೆ ನೋಡಿ, ಕಾಶಿ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿ ಪೂಜೆ ಮಾಡಿ ವಿಶೇಷವಾಗಿ ಕಾಶಿ ದಾರನ ಅಲ್ಲಿಂದ ತರಿಸಿದ್ದೀನಿ. ಪಕ್ಕದಲ್ಲಿ ಏನು ಕಾಣ್ತದೆ ಅದೇ ಕಾಶಿ ಕಾಲಭೈರವೇಶ್ವರ ಸನ್ನಿಧಿ, ಅದು ಅಲ್ಲೇ ಪೂಜೆ ಮಾಡಿಸಿ ಅಲ್ಲಿಂದ ತರಿಸಿರತಕ್ಕಂಥ ಕಾಶಿ ದಾರ ಇದನ್ನು ಇಲ್ಲಿ 30ನೇ ತಾರೀಕು ಭಾನುವಾರ ಅಮಾವಾಸ್ಯ ದಿವಸ, ಸೋಮವಾರ ಅಮಾವಾಸ್ಯ ದಿವಸ, ಅಮಾ ಸೋಮವತಿ ಅಂತ ಕರಿತೀವಿ, ಭಾಳ ವಿಶೇಷ ಆ ದಿವಸ ಇಲ್ಲಿ ಕಾಲಭೈರವೇಶ್ವರಂದಲ್ಲಿ ಈ ದಾರವನ್ನಿಟ್ಟು ಅಭಿನಂದನೆ ಮಾಡಿಕೊಡ್ತೇನೆ. ಎಲ್ಲರೂ ಸಹ ನಿಮ್ಮ ಕುತ್ತಿಗೆಯಲ್ಲಿ ಬಲಗಡೆ ತೋಳಲ್ಲಿ ಅಥವಾ ಕೈಯಲ್ಲಿ ಕಟ್ಕೊಳ್ಳಿ, ಖಂಡಿತವಾಗಿ ಸ್ವಲ್ಪ ನೀವು ಶಾಂತರಾಗಿರಲಿ, ಯಾರಿಗೂ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ ಅಭಿಪ್ರಾಯ ಬರದೇ ಇರಲಿ. ಎರಡನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ವಿವಾಹಿತ ಸ್ತ್ರೀಯರು ತವರು ಮನೆಯ ಜೊತೆಗೆ ಜಗಳ ಮನಸ್ತಾಪ ಆಗದಂತೆ ನೋಡಿಕೊಳ್ಳಿ. ಬಹಳ ಎಚ್ಚರಿಕೆ ವಹಿಸಿ ಈ ತಪ್ಪನ್ನು ನೀವು ಮಾಡಲೇಬೇಡಿ. ಏನೋ ನಿಮ್ಮ ತವರು ಮನೆಯೊಟ್ಟಿಗೆ ನಿಮ್ಮದು ಜಗಳ ಮನಸ್ತಾಪ ಆಗಬಾರ್ದು. ನಿಮ್ದು ಏನೋ ಒಂದಿರುತ್ತೆ, ಯಾವಾಗಲೂ ನೀವು ಇಷ್ಟು ದಿವಸ ಕಾಯ್ತಾ ಇದ್ದೆ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಹಾಂ ಈಗ ಮಾಡ್ಕೊಡ್ತೀನಿ, ಹಾಕಿ ಕೊಡ್ತೀನಿ, ಈಗ ಕೊಡ್ತೀನಿ, ಹಾಕಿ ಕೊಡ್ತೀನಿ ಅಂತಾರೆ. ನಮ್ಮಪ್ಪ ಕೊಡಲಿಲ್ಲ ನನಗೆ, ನಮ್ಮಮ್ಮ ನನಗೆ ಕೊಡಲಿಲ್ಲ, ನನ್ನ ತಮ್ಮ ಹಿಂಗೆ ಮಾಡ್ದ, ನಮ್ಮ ಅಣ್ಣ ಹಿಂಗೆ ಮಾಡ್ದ, ನಮ್ಮ ಅಕ್ಕ ಹಿಂಗೆ ಮಾಡ್ದು, ನಮ್ಮ ತಂಗಿ ಹಿಂಗೆ ಮಾಡ್ದು, ಈ ಥರ ಏನೇ ಮನಸ್ತಾಪ ಇದ್ದರೂ ಸಹ ನೀವು ಅದನ್ನು ದಿಸ್ ಈಸ್ ನಾಟ್ ದ ರೈಟ್ ಟೈಮ್, ಇದು ನಿಮ್ಮ ತವರು ಮನೆಯೊಟ್ಟಿಗೆ ನೀವು ಜಗಳ ಮನಸ್ತಾಪಗಳನ್ನು ಮಾಡಿಕೊಳ್ಳಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ನಿಮ್ಮದು ಏನೇ ಇದ್ದರೂ ಸಹ ನೀವು ನಿಧಾನಕ್ಕೆ ಅದನ್ನು ಕೂತ್ಕೊಂಡು ಬಗೆಹರಿಸಿಕೊಳ್ಳಿ ವಿನಃ ನೀವು ಜಗಳ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಬಹಳ ಹುಷಾರಾಗಿರಿ. ಎಲ್ಲಿವರೆಗೆ ಅಂದರೆ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ಕನೆಕ್ಷನ್ನೇ ಕಟ್ ಆಗಿಬಿಡುತ್ತೆ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ. ಸೊ ತುಂಬ ಸೂಕ್ಷ್ಮವಾಗಿ ಇದೆ ವಿಚಾರ, ಆದ್ದರಿಂದ ಸೈಲೆಂಟಾಗಿರಿ. ಆಯಿತು 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 ಅಂದ್ಕೊಂಡೆ ಸುಮ್ಮನೆ ಇದ್ಬಿಡಿ. ಈ ಜೂನ್ ತಿಂಗಳಲ್ಲಂತೂ ಬೇಡ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ ಗೊತ್ತಲ್ವಾ. ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಹಾಂ,
ಮೂರನೇ ಒಂದು ಎಚ್ಚರಿಕೆ ಧನುರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕಾಲು ನೋವು ಅಥವಾ ಕಾಲು ಉಣುಕು. ಉಣುಕು ಬಿಡ್ತು ಸರ್, ಕಾಲು ಉಣುಕೋಯಿತು, ನಡೀತಿದ್ದೆ, ಜಸ್ಟ್ ಕಾಲೇನೋ ಹಿಂಗಾಗಿ ಕಾಲು ಸ್ಲಿಪ್ಪಾಗಿ ಉಣುಕೋಗ್ಬಿಡ್ತು ಕಾಲು ಅಂತನೋ, ಅಥವಾ ಜಸ್ಟು ಏನೋ ತಾಗ್ತು ಕಾಲು ಜಾರ್ ಬಿದ್ದೆ, ಏನೋ ಒಂದು ಸ್ವಲ್ಪ ಏನೋ ಕ್ರ್ಯಾಕ್ ಬಂದುಬಿಡ್ತು ಅಂತ ಹೇಳಿದ್ದಾರೆ. ಏನೋ ಇದನ್ನು ಎಕ್ಸ್ರೇ ತೆಗೆದಾಗ ಕ್ರ್ಯಾಕ್ ಅಂತ ತೋರಿಸ್ತಾ ಇದೆ ಅಂತನೋ, ಅಥವಾ ಸಡನ್ನಾಗಿ ಸ್ನಾಯು ಸೆಳೆತ, ಕಾಲುಗಳಲ್ಲಿ ನರ ತುಂಬ ಸ್ನಾಯು ಸೆಳೆತ ಆಗ್ತಾ ಇದೆ ಸಿಕ್ಕಾಬಟ್ಟೆ ಅಂತನೋ, ಜಾಯಿಂಟ್ ಸ್ಪೇನ್ ಊಟ, ಕಾಲಿಗೆ ತೊಡೆಯಿಂದ ಕೆಳಭಾಗ ಏನಿದೆ ಮೊಣಕಾಲು ಕಾಲು ಎಲ್ಲ ಇದೆಯಲ್ಲ, ಈ ಸೊಂಟದಿಂದ ಕೆಳಗೆ ಕಾಲುಗಳು ತೊಡೆಯಿಂದ ಕೆಳಭಾಗಗಳೇನಿದೆ ಅಲ್ಲಿ ನೀವು ನೋವು ಮಾಡಿಕೊಳ್ಳತಕ್ಕಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇದೆ. ಬಹಳ ಎಚ್ಚರಿಕೆಯಿಂದಿರಿ, ನಡೀಬೇಕಾದ್ರೆ ಎಚ್ಚರಿಕೆಯಿಂದ ಹುಷಾರಾಗಿ ಓಡಾಡಿ, ದಬ ದಬ ಎಲ್ಲ ನೋಡ್ಕೊಂಡು ಓಡೋಗೋದಿದೆಲ್ಲ ಮಾಡಬೇಡಿ, ನಿಧಾನವಾಗಿ ಮಾಡಿ. ಏನೇ ಮಾಡೋದಿದ್ರು ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಮಾಡಿ. ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಮಾಡಿ, ಎಲ್ಲೋ ಓಡ್ದಾಗ ಎಲ್ಲೋ ಕಾಲಿತ್ತು, ಎಲ್ಲೋ ಎಣ್ಣೆ ಚೆಲ್ಲಿತ್ತು ಜಾರು ಬಿದ್ದೆ, ಸಿಪ್ಪೆ ಇತ್ತು ಜಾರು ಬಿದ್ದೆ, ಹಂಗೆ ಕಾಲು ಹಿಂಗೆ ಜಾರೋಯಿತು, ನೀರಲ್ಲಿ ನಡೀತಿದ್ದೆ ಜಾರೋಯಿತು, ಇದೆಲ್ಲ ಬಹಳ ಕೇರ್ಫುಲ್ಲಾಗಿರಿ. ಆಯ್ತಲ್ವಾ, ನಿಮ್ಮ ರಕ್ಷಣೆ ಅನ್ನತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್, ಭಾಳ ವಿಷಯ. ಈ ಕಾಲಭೈರವೇಶ್ವರ ಹೋಮ ನಿಮಗೆ ಖಂಡಿತವಾಗಿ ಕಾಪಾಡುತ್ತೆ ನಿಮಗೆ, ಆಯ್ತಲ್ವಾ. ಜೊತೆಗೆ ನಿಮಗಿಲ್ಲಿ ಬಹಳ ಮುಖ್ಯವಾಗಿ ವ್ಯಯಾಧಿಪತಿ ಚತುರ್ಥದಲ್ಲಿರ್ತಕ್ಕಂಥದ್ದು ನಿಮಗೆ ಕುಜನ ಆರಾಧನೆ ಬೇಕು ಅಂತ ತೋರಿಸ್ತಾ ಇದೆ. ಕುಜ ದೋಷ ಇದೆ ಬಹಳ ಜನ ನಿಮಗೆ, ಧನುರಾಶಿಯವರಿಗೆ ಬಹಳ ಜನ ಕುಜ ದೋಷ ಇರಬಹುದು, ಅದು ಡಬಲ್ ಕೆಲಸ ಮಾಡುತ್ತೆ ಇವಾಗ. ಜೊತೆಗೆ ನಿಮ್ಮ ಗೋಚಾರ ಫಲದ ರೀತಿಯನ್ನೂ ಅಷ್ಟೇ, ನಿಮಗೆ ಕುಜನಿಂದ ಆಗುವಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು. ವಿವಾಹಿತ ಸ್ತ್ರೀಯರಿಗೆ ತೌರ್ಮನೆ ವಿಚಾರದ ಸಮಸ್ಯೆ ಆಗೋದು ಅಲ್ಲಿಂದಲೇ, ಅದರಿಂದನೇ, ಕುಜನಿಂದಲೇ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ, ಕುಜನ ಸಂಬಂಧಿತ ಸಮಸ್ತ ದೋಷಗಳು ಧನುರಾಶಿಯವರಿಗೆ ಪರಿಹಾರವಾಗಬೇಕು, ಈ ಜೂನ್ ತಿಂಗಳಲ್ಲಿ ಏನು ಸಮಸ್ಯೆ ಆಗಬಾರ್ದು ಅಂತ ಮೇ 30ನೇ ತಾರೀಕು ಅಮಾವಾಸ್ಯ ದಿವಸ ನಾವು ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1000 ಸಂಖ್ಯೆಯಲ್ಲಿ ಕುಜಗ್ರಹನಿಗೆ ಆಹುತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಹೆಸರುಕೊಡ್ಕೊಳ್ಳಿ, ಒಂದೇ ಸಂಕಲ್ಪ ಸೇವೆ. ಮಹಾಪ್ರತ್ಯಂಗಿರ ಹೋಮನೂ ಆಗುತ್ತೆ, ಸಹಸ್ರ ಕುಜಶಾಂತಿ ಹೋಮನೂ ಆಗುತ್ತೆ, ಇನ್ನೂ ಹಲವಾರು ಹೋಮಗಳಾಗುತ್ತೆ, ಒಂದೇ ಸಂಕಲ್ಪ ಸೇವೆ. ಈ ಒಂದು ತಾಯತ ಕಳಿಸ್ಕೊಡ್ತೀವಿ, ಒಂದು ಚಿಕ್ಕ ತಾಯತ ಈ ಕಾಶಿ ದಾರದ ಜೊತೆಗೆ, ಅಭಿಮಂತ್ರಿತ ಕಾಶಿ ದಾರದ ಜೊತೆಗೆ ವಿಶೇಷವಾಗಿ ಈ ತಾಯತ ಕಳಿಸ್ಕೊಡ್ತೀವಲ್ಲ, ಇದರಲ್ಲಿ ಎಲ್ಲ ಹೋಮಗಳ ಒಂದು ಶಕ್ತಿಯನ್ನು ತುಂಬಿ ಅಂದರೆ ಅಭಿಮಂತ್ರಣೆ ಮಾಡಿ ಕಳಿಸ್ಕೊಡ್ತೇವೆ. ಆಯ್ತಲ್ವಾ, ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅನ್ಕೊಂಡು ಧನುರಾಶಿಯವರು ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಲಿಕ್ಕೆ ಮರಿಬೇಡಿ, ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ. ಎಸ್, ನೆಕ್ಸ್ಟು ನಾಲ್ಕನೇ ಎಚ್ಚರಿಕೆ. ನಾಲ್ಕನೇ ಎಚ್ಚರಿಕೆ ಧನುರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮ್ಮ ಆಪ್ತರು ಅದರಲ್ಲಿಯೂ ನಿಮ್ಮ ಬಹಳ ಹತ್ತಿರದವರು, ಇಲ್ಲಾಂದರೆ ನಿಮ್ಮ ಬಹಳ ಸಂಗಾತಿ ಬೇಕವರು ಆಗಿರಬಹುದು. ನೀವು ಧನುರಾಶಿಯ ಗಂಡ ಆದರೆ ನಿಮ್ಮ ಹೆಂಡತಿ, ನೀವು ಧನುರಾಶಿಯ ಹೆಂಡತಿ ಆದರೆ ನಿಮ್ಮ ಗಂಡ, ಥರ ನಿಮ್ಮನ್ನು ಅನುಮಾನಿಸುವ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಬಹಳ ಆಪ್ತರೇ ನಿಮ್ಮನ್ನು ಅನುಮಾನಿಸ್ತಾರೆ ಅಂತ. ಅನುಮಾನ ಅಂತಂದರೆ ಯಾವ ರೀತಿ ಅನುಮಾನ ಬೇಕಾದ್ರೂ ಆಗಿರ್ಬೋದು. ಏ, ನೀನು ಸುಳ್ಳು ಹೇಳ್ತಾ ಇದೆಯಾ, ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ, ನೀನು ಸುಳ್ಳು ಹೇಳ್ತಿರಲ್ವಲ್ಲ, ಯಾಕೆ ನೀನು ಯಾವಾಗಿನ ಸುಳ್ಳು ಹೇಳೋಕ್ಕೆ ಶುರು ಮಾಡಿದೆ, ನೀನು ಸತ್ಯ ಹೇಳಿದರೂ ಸಹ ನಿಮ್ಮನ್ನು ಅನುಮಾನಿಸೋದು ಸುಳ್ಳು ಹೇಳ್ತಿದ್ದೀನಿ ನಾನು, ನೀವು ಯಾವುದೋ ಒಂದು ಕೆಲಸ ನಾನು ಮಾಡಿಲ್ಲಪ್ಪ ಅದು ಅಂತಂದ್ರೂ, ಇಲ್ಲ ನೀನು ಮಾಡಿದೆ, ನಾನು ನಿನ್ನ ಮೇಲೆ ಅನುಮಾನ ಇದೆ ಅಂತ ಅನ್ನುವಂಥದ್ದು. ನಾನು ಆ ತಪ್ಪು ಮಾಡಿಲ್ಲ, ಇಲ್ಲ ನೀನೇ ಈ ತಪ್ಪು ಮಾಡಿದ್ಯಾ ಅನ್ನುವಂಥದ್ದು. ಸೊ ಫೋರ್ಸ್ಫುಲಿ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ತಪ್ಪು ಮಾಡಿಲ್ಲ ಬಟ್ ನೀನು ಹಂಗೆ ಅನ್ಸಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ, ಆಯಿತು ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಬಿಡು, ಹಾಂ ನನಗೇನು ಶಿಕ್ಷೆ ಕೊಡ್ತೇವೆ ಕೊಡು ಅಂತ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸುತ್ತೆ ಅಂತಂದರೆ ಅಷ್ಟು ಬೇಸರ ಆಗುತ್ತೆ. ಅಲ್ಲಿ ಏನೋ ಹೋಗ್ಬಿಟ್ಟು ಏನೋ ಮಾತಾಡ್ಕೊಂಡು ಬಂದಿದೆ ಅಂತ ನೀನು, ಯಾಕೆ ಚತುರ್ಥದಲ್ಲಿ ಕುಜ, ನೀವೇನೋ ಒಂದು ಸಿಕ್ಕದಾಗ ಏನೋ ಮಾತಾಡಿರ್ತೀನಿ, ಅದು ಏನೇನೋ ಅರ್ಥ ಹೋಗ್ಬಿಟ್ಟಿರುತ್ತೆ, ಅವ ನಿಮ್ಮ ಮೇಲೆ ಆಪಾದನೆ ಬರ್ತೀನಿ, ನೀವು ಮಾತ್ರ ಬಂದು ಜಗಳ ಮಾಡ್ತಾರೆ. ನಿಮ್ಮ ಬಾಳ ಸಂಗಾತಿಯೇ ನಿಮ್ಮ ಮೇಲೆ ಅನುಮಾನ, ಇಲ್ಲ ನೀನೇನೋ ಮಾತಾಡಿದ್ಯಾ ಅದಕ್ಕೆ ಇಲ್ದವ್ರು ಅವರೇ ಹಾಕಂಗೂ ಹೇಳ್ತಾರೆ. ನೀನೇನೋ ಮಾಡಿದ್ಯಾ ಅದಕ್ಕೆ, ನೀನೇನೋ ಹೇಳಿದ್ಯಾ ಅದಕ್ಕೆ ಹಿಂಗಾಗಿದೆ, ನೀನೇನೋ ಮಾಡಿದ್ಯಾ ಅದಕ್ಕೆ ಹಿಂಗಾಗಿದೆ, ನಿಂದೇ ತಪ್ಪು, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ ಈ ಥರ, ನಿನ್ನ ಮೇಲೆ ನಂಬಿಕೆ ಇಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಮಾತುಗಳು ಜಾಸ್ತಿ ಕೇಳ್ತಾ ಇರ್ತೀರ. ಈ ಜೂನ್ ತಿಂಗಳಲ್ಲಿ ನೀವು ಅದನ್ನು ಎದುರಿಸ್ಲಿಕ್ಕೆ ಒಂದು ಸ್ವಲ್ಪ ರೆಡಿ ಆಗಬೇಕು ನೀವು. ಆಯ್ತಲ್ವಾ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು, ರಾಹುಕೇತು ಶಾಂತಿ ಎಲ್ಲ ಆಗ್ತದಲ್ಲ, ಎಲ್ಲ ನಿಧಾನ ಕ್ರಮೇಣವಾಗಿ ಸರಿ ಹೋಗ್ತದೆ. ಶುಕ್ರನಿಗೂ ಆರಾಧನೆ ಆಗಬೇಕು ವಿಶೇಷ, ನಾನು ಮುಂದೆ ಹೇಳ್ತೇನೆ ಯಾತಕ್ಕೋಸ್ಕರ ಶುಕ್ರ ಆರಾಧನೆ ಆಗಬೇಕು ಅನ್ನತಕ್ಕಂಥದ್ದು ಹೇಳ್ತೇನೆ ನಿಮಗೆ. ಆಯ್ತಲ್ವಾ, ಅದರಲ್ಲಿ ಸಹಸ್ರ ಕುಜಶಾಂತಿಯೋಮ ಬಹಳ ಮುಖ್ಯ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಸಹಸ್ರ ಕುಜಶಾಂತಿ ಹೋಮ. ಐದನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, 18 ಜೂನ್ 18ರ ನಂತರ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ನಿಮಗೆ. ಸ್ತ್ರೀ ಶತ್ರುಗಳು ಇದ್ದಕ್ಕಿದ್ದಂತೆ ನಿಮಗೆ ತುಂಬ ಕ್ಲೋಸ್ ಆಗಿದ್ದಂಥ ಚೆನ್ನಾಗಿದ್ದಂಥ ಸ್ತ್ರೀಯರು ನಿಮ್ಮ ವಿರುದ್ಧವಾಗಿಬಿಡಬಹುದು, ಇಲ್ಲ ಹೊಸದಾಗಿ ಸ್ತ್ರೀ ಶತ್ರುಗಳು ಸಹ ನಿಮಗೆ ಹುಟ್ಕೋಬಹುದು.
ಸ್ತ್ರೀಯರೇ ಆಗಿದ್ರು ಮತ್ತು ಸ್ತ್ರೀ ಶತ್ರು ಅಂದರೆ ಧನುರಾಶಿಯ ಸ್ತ್ರೀಯರಿಗೂ ಸ್ತ್ರೀಯರೇ ಶತ್ರುವಾಗಬಹುದು ಅಥವಾ ಧನುರಾಶಿಯ ಪುರುಷರಿಗೂ ಸ್ತ್ರೀ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ಇಲ್ಲ ಅಂದರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾಗಿ ಹಣ ಸಂದಾಯವೋ ಅಥವಾ ಏನೋ ಒಂದು ಇರ್ತದೆ ನಿಮ್ಮ ಹತ್ರ ಒಂದು ವಿಶೇಷವಾದ ವಸ್ತು ಏನೋ ಇರ್ತದೆ, ಅದರ ಮೇಲೆ ಹೆಂಗಸರ ದೃಷ್ಟಿ ಬೀಳ್ತದೆ. ಓ ನೋಡಿದೆ ಅವನ ದೃಷ್ಟಿ ಇದೆ ಅಂತ ಆ ಹೆಂಗಸರ ದೃಷ್ಟಿ ಹೆಣ್ಣಿನ ಕಣ್ಣು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ನೀವು ಧನುರಾಶಿಯ ಸ್ತ್ರೀಯರಾಗಿರ್ತೀರಿ ಅಂದ್ಕೊಳ್ಳಿ, ಯಾವುದೋ ಹೊಸ ಸೀರೆ ತೊಗೊಂಡ್ರಿ, ಹೊಸ ಬಂಗಾರ ಅಥವಾ ಯಾವುದೋ ಹಳೆ ಬಂಗಾರ ಹಾಕ್ಕೊಂಡ್ರಿ, ಇದು ಅದು ಯಾರಿಗೂ ಗೊತ್ತಿರಲ್ಲ ನಿಮ್ಮ ಹತ್ರ ಇರೋದು, ಅದನ್ನ ಯಾವುದೋ ಒಂದು ಹೆಂಗ್ಸ್ ನೋಡಿದ್ಲು, ನೋಡ್ದ ಇವತ್ತು ಈ ಬಂಗಾರ ಇದೆಯಾ, ಓ ಈ ಸೀರೆ ಇದೆಯಾ, ಈ ಬಂಗಾರ ಇದೆಯಾ, ಓ ಈ ಮನೆ ಇವ್ರದೇನಾ, ಓ ಈ ಕಾರ್ ಇವ್ರದೇನಾ, ಓ ಈ ಬೈಕ್ ಇವ್ರದೇನಾ, ಓ ಈ ಅಮ್ಮ ಹಿಂಗ, ಓ ಇವ್ರಿ ಅಮ್ಮನ ಯಜಮಾನ್ರು ಇಲ್ಲಿ ಮಾಡ್ತಾರೆ, ಓ ಕೆಲಸ ಮಾಡ್ತಾರೆ, ಓ ಇವ್ನ ಮಗ ಹಿಂಗೆ ಮಾಡ್ತಾರೆ, ಈ ಮಗಳಿಲ್ಲ, ಓ ಇಲ್ಲಿ ಫಿಕ್ಸ್ ಆಯ್ತಾ ಮದುವೆ, ಏನೋ ಒಂದು ಒಟ್ಟ ನಿಮ್ಮ ಮೇಲೊಂದಿಷ್ಟು ಕಣ್ಣು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ. ಸ್ತ್ರೀಯರ ಕಣ್ಣು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಧನುರಾಶಿಯರು, ಇಲ್ಲ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ. ಸೊ ಸ್ತ್ರೀ ನಿಮ್ಮಿಂದವ, ಅದಕ್ಕೆ ನಾನು ಆಗಲೇ ಹಿಂದಿನ ಸಾಲ ಹೇಳಿದೆ ಶುಕ್ರ ಶಾಂತಿ ಬಹಳ ಮುಖ್ಯ. ನಾವು ಶುಕ್ರ ಶಾಂತಿಯನ್ನು ಮಾಡ್ತಾ ಇದ್ದೇವೆ, ಒಂದೇ ಸಂಕಲ್ಪ ಸೇವೆ ಇದೆ, ಎಲ್ಲ ಹೋಮಗಳು ಬಂತು ಅದರಲ್ಲಿ, ಆಯ್ತಲ್ವಾ, ಶುಕ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ, ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, ಶತ್ರು ಬಾಧೆ ಶತ್ರು ಪೀಡೆ ಅಂದ ತಕ್ಷಣವೇ ಅದು ಹಲವಾರು ವಿಧಾನದಲ್ಲಿ ಸಮಸ್ಯೆ ಆಗುತ್ತೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ಕೆಲವರು ನೋಡಿದ್ರೆ ದೃಷ್ಟಿ ಆಗುತ್ತೆ, ಕೆಲವರು ನಿಮ್ಮ ಬಗ್ಗೆ ಹೇಳಿದ್ರೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಇನ್ನು ಕೆಲವರು ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟು ತಂದು ಹಾಕೋ ಹೋಗ ಅಂತ ಇರ್ತಾರೆ, ಕೆಲವರು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ, ನಿಮಗೆ ಇಲ್ಲಿ ದೃಷ್ಟಿ ಆಗ್ತಾ ಇರುತ್ತೆ. ಸೊ ಇದು ಎಲ್ಲ ರೀತಿಯ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡಬೇಕು ಅಂದರೆ ಅಮಾವಾಸ್ಯೆ ಪರ್ವಕಾಲದಲ್ಲಿ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಕ್ಕಂಥದ್ದು. ಮೇ 30ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ, ಮೇ 30 ಸೋಮವಾರ ಅಮಾವಾಸ್ಯೆ, ಅಮಾ ಸೋಮವತಿ ಅಂತ ವಿಶೇಷವಾದಂಥ ಪರ್ವಕಾಲ, ಅವತ್ತು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಒಂದು ಯಂತ್ರವನ್ನು ಗೊತ್ತಲ್ವ, ಈ ತಾಯಿತ ಇದೆಯಲ್ಲ, ಇದು ಮಹಾಪ್ರತ್ಯಂಗಿರಾ ದೇವಿಯ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ, ಸಹಸ್ರಕುಜ ಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ, ಮಹಾಕಾಲಭೈರವೇಶ್ವರ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಈ ದಾರನೂ ಕಾಶಿ ಕಾಲಭೈರವೇಶ್ವರನಿಂದ ಅಲ್ಲಿಂದ ತರಿಸಿರ್ತಕ್ಕಂಥ ದಾರ. ಸಂಕಲ್ಪ ಸೇವೆ ಗೆಸ್ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ. ಏನಪ್ಪಾ ಅಂದರೆ ಜೂನ್ 18ರ ನಂತರ ಸಾಲಗಳು ಜಾಸ್ತಿ ಆಗ್ತದೆ, ಎಚ್ಚರಿಕೆ. ಜೂನ್ 18ನೇ ತಾರೀಕಿನ ತನಕ ಅಷ್ಟು ಸಾಲಗಳು ಅಂತ ಅನಿಸಲ್ಲ, ಜೂನ್ 18ನೇ ತಾರೀಕಿನ ನಂತರ ಧನುರಾಶಿಯವರಿಗೆ ಸಡನ್ನಾಗಿ ಸಾಲ. 17ನೇ ತಾರೀಕು ತನಕ ಇಲ್ಲದ ಸಾಲ, 15ರ ತನಕ ಇಲ್ಲದ ಸಾಲ, 16, 17, 18ರ ನಂತರ ಸಡನ್ನಾಗಿ ನೀವು ಸಾಲಗಾರರಾಗ್ಬಿಡ್ತೀರಿ. ಆದ್ದರಿಂದ ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ಏನಿದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಅವಶ್ಯಕತೆ ಇದ್ದು ಖರ್ಚು ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲ ಗಮನ ವಹಿಸಲೇಬೇಕು ನೀವು. ದಯವಿಟ್ಟು ಒಂದ್ಸಲ ಸಾಲ ಜಾಸ್ತಿ ಆಗಿಬಿಟ್ರೆ ಮುಗಿದ ಕತೆ. ನಾನು ಅದಕ್ಕೆ ಹೇಳ್ತೀನಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸಬೇಡಿ ಅಂತ. ಈ ಗ್ರಹಗಳು ಅದರಲ್ಲೂ ವಿಶೇಷವಾಗಿ ಶುಕ್ರ, ಶುಕ್ರ ಶಾಂತಿ ಆದರೆ ಸಾಲದಿಂದ ಹೊರಬರ್ತೀರಿ ನೀವು, ಆಗಲೇಬೇಕು ಧನುರಾಶಿಯವರಿಗೆ. ಸೊ ಅದರಿಂದ ಇದೆಲ್ಲ ಹೋಮಗಳನ್ನು ಮೇ 30ಕ್ಕೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವಲ್ಲ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಈಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಎಲ್ಲ ಹೋಮಗಳ ಭಸ್ಮ ಗೊತ್ತಲ್ವಾ, ಮಹಾಪ್ರತ್ಯಂಗಿರ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಮಹಾ ಕಾಲಭೈರವೇಶ್ವರ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮನೂ ಇದೆ. ನಾನು ಆಗಲೇ ಹೇಳಿದೆ, ಗಂಡ ಹೆಂಡತಿ ಏನೋ ಲೈಫ್ ಪಾರ್ಟ್ನರ್ ಬಾಳ ಸಂಗಾತಿಯೇ ನಿಮ್ಮ ಮೇಲೆ ಅನುಮಾನಿಸಬಹುದು ಅಂತ. ಈ ಸ್ವಯಂವರ ಪಾರ್ವತಿ ಹೋಮದಿಂದ ಅದರಿಂದ ಹೊರಬರ್ಬೋದು. ಅಥವಾ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ, ಧನುರಾಶಿಯಲ್ಲಿ ಗುರುಬಲ ಇಲ್ಲ ಆದರೂ ವಿವಾಹ ಸಿದ್ಧಿ ಆಗಬೇಕು ಅಂದರೆ ಸಪ್ತಮಕ್ಕೆ ಗುರುದೃಷ್ಟಿ ಇದೆ. ಆದ್ದರಿಂದ ಏನೋ ಗುರು ಶಾಂತಿ ಸಹಿತ ಸ್ವಯಂವರ ಪಾರ್ವತಿ ಹೋಮ ಮಾಡೋದ್ರಿಂದ ಅವಿವಾಹಿತರಿಗೆ ವಿವಾಹ ಸಿದ್ಧ ಯೋಗವೂ ಆಗ್ತದೆ. ಸೊ ಅದೆಲ್ಲ ಹೋಮಗಳ ಭಸ್ಮ ಇದರಲ್ಲಿ ನಾನು ಕಳಿಸ್ಕೊಡ್ತೇನೆ. ಡೈಲಿ ಹಣೆಗಚ್ಕೊಳ್ಳಿ, ಹಾಗೂ ಕುಂಕುಮ ಪ್ರಸಾದ. ಆಮೇಲೆ ವಿಶೇಷವಾಗಿ ಈ ಒಂದು ಕಾಲಭೈರವೇಶ್ವರ, ಕಾಶಿ ಕಾಲಭೈರವೇಶ್ವರನ ಒಂದು ಕಾಶಿಯಿಂದ ದರ್ಶಿಸಿರ್ತಕ್ಕಂಥ ಕಾಲಭೈರವೇಶ್ವರನ ಇದೊಂದು ದಾರ, ಹಾಗೂ ಇದೊಂದು ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಮಾಡಿದೆ ತಾಯಿತ. ಇದನ್ನು ಕುತ್ತಿಗೆಯಲ್ಲಿ ಕಟ್ಕೊಳ್ಳಿ, ಇಲ್ಲ ಬಲಗಡೆ ತೋಳಲ್ಲಿ ಕಟ್ಕೊಳ್ಳಿ, ಇಲ್ಲ ಕೈಯಲ್ಲಾದರೂ ಕಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.